ನರಸಿಂಹ. ಹಲೋ ನರಸಿಂಹ, ಬೇರೆ ನಂಬರ್ ಮಾಡಿ. ಯಾರು? ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ನಾನು ಈಗ ತುಮಕೂರಿಗೆ ಹೋಗಿದ್ದೆ. ತುಮಕೂರಿಂದ ಬಂದು ಟೀ ಕುಡಿದು ಎಲ್ಲ ಅಡಿಗೆ ಕೊಟ್ಟಿದ್ದೆ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ. ಏನಕ್ಕೆ? ನನ್ನ ಜೀವನ ಮಾಡೋದು ಹೆಂಗೆ? ಕೂಲಿವಾಗ್ರಿ, ಕೂಲಿವಾಗುವ ಗಾರ್ಮೆಂಟ್ಸ್ಗೆ ಹೋಗು, ಅಂದ್ರೆ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ನೀ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು ಹಂಗೂ ಆಗಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ, ದಿನಸಿನ ಅಂಗಡಿ ಏನೋ ಕೂಲಿ. ಇವಾಗ ಜೀವನಕ್ಕೆ ಯಾವ್ದನ ಹೋಟ್ಲಾಗೆ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ. ಅಲ್ಲ, ನೀನ್ ಹೇಳ್ತಿರತ್ ಸರಿ ಐತಾ? ನೀನ್ ಬಂದು ನನ್ನ ಜೀವನ ಹಾಳು ಮಾಡಿ ನಂಗೊಂದು ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ? ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ತು ನಾನೇನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗೆ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು. ಒಂದು ಯಾರ್ದು ಹಂಗ ಮಾಡಿ ಮಗ ಕೊಟ್ಟಿರೋರು? ಬಳ್ಳಾಪುರ ನರಸಿಂಹರಾಜು ಬಿ ಎನ್. ನಾನೇ? ಓ ನೀನೇಯ? ನೀನೇ ಅಲ್ವಾ? ನಾನ್ ಲಲ್ಲಿ. ಅಯ್ಯೋ ಅಯ್ಯೋ, ನೀ ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಆ ತರ. ಅದು ಸರಿನೋ ತಪ್ಪ ನೀನೇ ಹೇಳು ಫಸ್ಟು. ಏನು ಅಂತ ಕೇಳು. ಏನು ಏನು ಈಗ ನನಗೆ ಮದುವೆ ಮಾಡಿದೆ, ಮಕ್ಕಳು ಮಾಡ್ಕೊಂಡೆ, ನನ್ನ ಕೈ ಬಿಟ್ಟು ಹೊರಟೋಗಿದ್ಯ ಅಲ್ವಾ? ಇಲ್ಲ. ಏ ಹೂ ಅಂತ ಒಪ್ಕೊ ನಿಜ ಸುಮ್ಮನೆ. ಇಲ್ಲ, ನಾನು ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು, ಈಗ ನೀನು ನೀನು ಒಪ್ಕೊಳಂತ ಗೊತ್ತಲ್ಲ ಅಕ್ಕಪಕ್ಕ ಯಾರು ಅವರೇ ಅಂತ. ನನ್ನ ಜೀವನ ಮಾಡಿ ನಂಗೆ ಮೋಸ ಮಾಡಿ ಇವತ್ತು ನನಗೆ ನನ್ನ ಭಾಳ ಹಾಳು ಮಾಡಿ ನಂಗೊಂದು ಮಗು ಕೊಟ್ಟು ಹೋಗಿದ್ಯಾ? ಮನೆಗೊಂದು ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದು ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಹಲೋ, ಈಗ ನನಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮಗೆ. ನನಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ಟರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ಟರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರಿಗೂ ಸೇರಿ ನನಗೆ ಅವರಿಬ್ರು ಕೈಲಿ ತಲೆ ಕಟ್ಟಿಸ್ಬಿಡು, ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನು ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ಅಯ್ಯೋ, ನೀನ್ ತಾಯಿನ ಹಾಕಿಯ ಹಿಂಗು ಹಿಂಗು ಐತರ ಪ್ರಪಂಚ ಇಬ್ರು ಇದನ್ನ. ಅಯ್ಯಪ್ಪ ನಟ್ಟೆ ಶಿವ ಪರಮಾತ್ಮ, ಯಾಕಪ್ಪ ಇಂತನ್ನೆಲ್ಲ ಭೂಮಿ ಮೇಲೆ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತ್ರ ಆಗಾರು. ಇವ್ರು ಬಾಲಗಂಗಾಧರನಾಥ್ ಸ್ವಾಮಿಗಳಿದ್ರೆ ಎಷ್ಟು ಜನಕ್ಕೆ ಊಟ ಹಾಕಾರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರ ಬಿಟ್ರೆ ಅವ್ರ್ಯಾರು, ಅವ್ರ ಬಿಟ್ರೆ ಅವ್ರ್ಯಾರು, ಅವ್ರ ಬಿಟ್ರೆ ಅವ್ರ್ಯಾರು ಅನ್ನಂಗೆ. ಏನ್ ಅಮ್ಮ ನಿಂದು ಅಕ್ಕ ನಿನ್ ಮಾತು ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಕೇಳ್ತಿಯಲ್ಲ ನೀನು. ನಾನ್ ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ ಬಾಯಿ ಚಿನಾಲಿ. ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ ನೀನ್ ಮೋಸ ಮಾಡುವಾಗಿದ್ದೆ ಜೀವನ ಮಾಡೋದ್ ಹೆಂಗೆ, ಮಕ್ಳು ಸಾಕೋದ್ ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವನ್ ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದು ಜೀವನ ಕೊಡು. ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ, ನೀನ್ ಆರಾಮಾಗಿ ನೀನ್ ಎಲ್ಲನ ಇರು. ನಿನ್ ಮಕ್ಕ ಹಂಗೈತೆ ಅನ್ನೋದ್ ನೋಡಿಲ್ಲ ನೀನು. ನಿಮ್ ಕೆಲವೇ ದಿನದಲ್ಲಿ ನುಣ್ಣಗ ಹಾಳಾಗೋಕೆ ನಮ್ಮ ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ನೀನ್ ಎಂತನು ಅಂತ. ಅದೆಲ್ಲ ಬಿಡು, ನನ್ ಬಾಳ ಹಾಳು ಮಾಡ್ದಂಗೆ ರತ್ನಮ್ಮನ್ ಬಾಳ ಹಾಳು ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಕನ್ನಡ. ಬುಗುಣಿನಲ್ಲಿ ಕೆರೆ ನೀರು. ಅಲ್ಲ ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಅಲ್ಲಪ್ಪ ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನನಗೆ ನಂಗೆ ಮಗು ಹುಟ್ಟಿಸಿದ್ಯಾ, ನಿನಗೂ ಒಂದು ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ.
ನೀನು ಯಾವತ್ತನ ಒಂದು ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ, ಗಂಡನಂಗ್ ನೀನೇ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು, ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು ನಂದಿ 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 ಬೆಟ್ಟಕ್ಕೆ ಬರ್ರಿ, ನಂದಿ ಬೆಟ್ಟಕ್ಕೆ ಬರ್ರಿ, ಮೂವಾರಿಗೂ ಸರಿಯಾಗಿ ಮಾಡ್ತೀನಿ ಮದ್ವೆ. ಏನ್ ಇದುವರೆಗೂ ಮಾಡಿರ ಸಾಕು, ಮಾಡಿ ಮಾಡಿ ನನಗೊಂದು ಮಗು ಕೊಟ್ಟು ಹಾಳು ಮಾಡೋಗಿದ್ ಇನ್ನ ಮಾಡ್ತೀಯ? ಸರಿಯಾಗಿ ಮದ್ವೆ ಮಾಡ್ತೀನಿ, ಏನಿಲ್ಲ, ಇನ್ ಜೂ ಮಾಡ್ದಾಗೆ ಯಾರು ಮಾಡಿರ್ಬಾರ್ದು, ಮೂವಾರು ತಗೊಂಡೋಗಿ ಅಲ್ಲಿಂದ ಕೆಳಕ್ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನನ್ ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತ ಬುದ್ಧಿನೆ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ ಮೋಸ ಮಾಡೋಗ್ಲಿಲ್ವಾ? ಹುಚ್ಚಿಗೆ ಬಾಯಿ ನಿಂದ್ರಿ, ಉಗಿರ ಇವಳನ್ನ ಉಗಿರ, ನನಗೆ ನನಗಾಗ ಹೋಗ್ತಿ, ನನಗೂ ಹೋಗ್ತಾ ಬಾಯಿಗೆ ಮುಗಿಸ್ತಾ ಹುಡುಗಿದೆ ಅದು. ಹಲೋ ಹಲೋ ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ ಹುಡುಗರ ಕೈಲಿ ಇದು ಜೀವನ ಪ್ರಶ್ನೆ ಇದು, ಆ ಹುಡುಗರ ಕೈಲಿ ಯಾಕೆ ಕೊಡ್ತೀಯ? ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರ್ತಾರೆ. ಮಕ್ಳು ಬೈತಾ ನಿನ್ನ. ಹಲೋ ನರಸಿಂಹ, ನನ್ಗೇನಾರು ಊಟ ಇಲ್ಲ ತಿಂಡಿ ಇಲ್ಲ ಗ್ಯಾಸ್ಟಿಕ್ ಬರೆ. ಈಗ ಒಂಚೂರು ಮಜ್ಜಿಗೆ ಕುಡಿದ್ರು ಕೆಡಿಸ್ ಮೊಬೈಲ್ ಕೂಡ ಕೆಡಿಸ್ ಜಲ್ದು.